ಇಷ್ಟೇನೆ ಬಿ ಟಿವಿ ಯಾವಾಗ್ಲೂ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು, ಅದು ಬಿ ಟಿವಿ ಮತ್ತೆ ದಿವ್ಯಾ ವಸಂತ ಮಾತ್ರ. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದೀವಿ. ಸೊ ಅದು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ನಾವು ಅದನ್ನ ಹೇಳ್ತೀವಿ. ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ, ಮೆಗಾ ಸುದ್ದಿ ಅದು. ಸೊ ಇದು ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ, ಕೆಲವೇ ಕ್ಷಣಗಳಲ್ಲಿ ಭಾರಿ ಮೆಗಾ ಸುದ್ದಿ. ಶಿವರಾತ್ರಿ ಅಂದ್ರೆ ನಿಮಗೆ ಡಬಲ್ ಧಮಾಕ. 2006 ನಂತರ ಏನ್ ಸ್ಯಾಟಲೈಟ್ ಚಾನೆಲ್ಗಳು ಬಂತು, ಈ ಸ್ಯಾಟಲೈಟ್ ಚಾನೆಲ್ಗಳು ಬಂದು ಇಡೀ ಪತ್ರಿಕೋದ್ಯಮದ ಮರ್ಯಾದೆಯನ್ನೇ ಕಳೀತಾ ಇದ್ದಾರೆ ಅವರು. ಹೇಗಿತ್ತು ರೀ ಪತ್ರಿಕೋದ್ಯಮ, ಯಾವ ರೀತಿ ಇತ್ತು ರೀ? ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಸರ್ಕಾರಿ ನೌಕರರು ನಡುಗ್ತಾ ಇದ್ರು ಗಡಗಡ ಅಂತೇಳಿ ಪತ್ರಕರ್ತರು ಅಂತಂದ್ರೆ ಪ್ರಿಂಟ್ ಮೀಡಿಯಾಗಳಲ್ಲಿ ಸುದ್ದಿ ಬರುತ್ತೆ ನಡುಗ್ತಾ ಇದ್ರೆ ಇವತ್ತು ಏನಾಗಿದೆ? ಒಂದು ಬಿ ಟಿವಿನಲ್ಲಿ ವರದಿಗಾರಿಯಾಗಿದ್ದಂತ ಆಂಕರ್ ಆಗಿದ್ದಂತ ದಿವ್ಯಾ ವಸಂತ, ಈ ಹೆಣ್ಮಗಳು 15 ಲಕ್ಷ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡಿ ಸಿಗಾಕೊಂಡು ತಲೆ ತಪ್ಪಿಸ್ಕೊಂಡು ಓಡೋಗಿದ್ದಾಳೆ ಅಂತ ಯಾವ ಸ್ಥಿತಿಗೆ ಬಂತು ರೀ? ಇದೇ 10 ದಿವಸಗಳ ಹಿಂದೆ ಪವರ್ ಟಿವಿ ಬಂದ್ ಆಗಿದೆ. ಯಾಕೆ ಬಂದ್ ಆಗಿದೆ? ಅತಿರೇಕ, ಅವರ ಮೇಲೆ ಸುಮಾರು FIR ಗಳಾಗಿದೆ, ಅದರಲ್ಲಿ ಬ್ಲಾಕ್ ಮೇಲ್ಗಳು ಇದಾವೆ. ಅದಾದ ನಂತರ ಬಿ ಟಿವಿಯ ಮೇಲೆ ಒಂದು ಕೇಸ್ ದಾಖಲಾಗಿದೆ, FIR ದಾಖಲಾಗಿದೆ, ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ರಜನಿ ಎಕ್ಸ್ಪ್ರೆಸ್ ಎಂಬ ಯೂಟ್ಯೂಬರ್ ಬಿ ಟಿವಿಯ ಕುಮಾರ್ ಮತ್ತು ಅವರ ಏನು ನೌಕರ ವರ್ಗರ ಮೇಲೆ ಮಾನನಷ್ಟ ಮೊಕದ್ದಮೆ ಹೇಳಿದರೆ ಅವರ ವಕೀಲರು ತೋರಿಸಿರುವಂತಹ ದಾಖಲೆಗಳನ್ನು ನೋಡಿದ್ರೆ ಈ ಕುಮಾರ್ ಎಂಬ ವ್ಯಕ್ತಿ ಎಷ್ಟು ಬಾರಿ ಅಪಾಲಜಿ ಕೇಳಿದ್ದಾರೆ, ಎಷ್ಟು ಬಾರಿ ದಂಡ ಕಟ್ಟಿದ್ದಾರೆ ಅಂತ ತಿಳಿದು ಬರುತ್ತೆ. ಯಾರಾದರೂ ಒಬ್ಬರಾದರೂ ಇರುವಂತ ಬೆರಳೆಣಿಕೆಯಷ್ಟು ಚಾನೆಲ್ಗಳಲ್ಲಿ ಯಾರಾದರೂ ಇದ್ರ ಬಗ್ಗೆ ಗಂಭೀರವಾಗಿ ಯಾರಾದರೂ ಮಾತಾಡ್ತಾ ಇದ್ದಾರ? ಒಂದು ವಿಸ್ತಾರ ಚಾನೆಲ್ ಅನ್ನ ನಡೆಸಿಕೊಂಡು ಹೋಗ್ತಾ ಇರುವಂತಹ ಹರಿಪ್ರಕಾಶ್ ಕೋಣೆಮನೆಯವರು ಏಕಾಏಕಿ ಚಾನೆಲ್ ಅನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷ ಸೇರ್ಕೊಳ್ತಾರೆ. ಹಾಗಾದ್ರೆ ಪತ್ರಿಕೋದ್ಯಮದ ಮೌಲ್ಯಗಳು ಏನಾಯ್ತ್ರಿ? ಪತ್ರಿಕೋದ್ಯಮ ಮೌಲ್ಯಗಳು ಏನಾಯ್ತು? ಯಾವ ಸ್ಥಿತಿಗೆ ಬಂದಿದ್ದೀರಿ? ಒಬ್ಬ ಸಂಪಾದಕ, ದೊಡ್ಡ ಸಂಪಾದಕ ಸರ್ಕಾರಕ್ಕೆ ಮೋಸ ಮಾಡಿ, ಜಾಹೀರಾತು ಹೆಸರಿನಲ್ಲಿ ಮೋಸ ಮಾಡಿ, ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿರುವಂತ ಸಂಪಾದಕನಿಗೆ ಸರ್ಕಾರ ಹೋಗಿ ಹರಕೆ ಮಾಡಿ ಬರುತ್ತೆ. ಇದು ನಮ್ಮ ಪತ್ರಿಕೋದ್ಯಮ ಇವತ್ತು ನೆಲಮಟ್ಟಕ್ಕೆ ಹೋಗ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ. ದಿವ್ಯಾ ವಸಂತ ಚೆಲ್ ಚೆಲ್ಲಾಗಿ ಆಡ್ತಾ ಇದ್ದಂತಹ ಹೆಣ್ಣುಮಗಳು, ಲೇಡಿ ಆಂಕರ್, ಯಾವ್ದು ಗಿಚ್ಚ ಗಿಲಿ ಗಿಲಿ ಅಂತೆ ಅಲ್ಲಿ ಹೋಗಿ ಒಂದಷ್ಟು ನೋಡಿ ಎಷ್ಟು ಚೆನ್ನಾಗಿ ಒಬ್ಬ ಪತ್ರಕರ್ತರು ಸಿನಿಮಾ ನಟರು ದಾರಿ ತಪ್ಪಿತ್ತಂತ ನಾವು ನೋಡ್ತಾ ಇದ್ವಿ. ಒಬ್ಬ ಪತ್ರಕರ್ತೆಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದ್ದಂತಹ ಪತ್ರಕರ್ತೆ ಈ ರೀತಿ ಐಷಾರಾಮಿ ಜೀವನಕ್ಕೋಸ್ಕರವಾಗಿ ಬ್ಲಾಕ್ ಮೇಲ್ ಗಳಿತಾರೆ ಅಂತಂದ್ರೆ, ಚೈತ್ರ ಕುಂದಾಪುರ್ ಆ ಹೆಣ್ಮಗಳು ಸಹ ಒಂದು ಕಾಲದಲ್ಲಿ ಪತ್ರಕರ್ತೆ ಆಗಿದ್ದಂತವ್ರು, ಹಿಂದೂ ಹೋರಾಟಗಾರ್ತಿ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಿದ್ದಂತಹ ಚೈತ್ರ ಕುಂದಾಪುರ ಏನ್ ಮಾಡಿದ್ರು, ನಾನು BJP ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಅಲ್ಲಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಅವರ ಹತ್ರ ಹಣ ತೆಗೆದುಕೊಂಡು ಇವತ್ತು ಕೇಸ್ ಆಗಿ ಬೇಲ್ ಮೇಲೆ ಬಿಡುಗಡೆ ಆಗಿದ್ದಾರೆ. ಇದೇನಾ ಪತ್ರಿಕೋದ್ಯಮದ ಧರ್ಮ? ಇದೇನಾ ಇನ್ನುಳಿದಿರೋದ ಎಷ್ಟು ಚಾನೆಲ್ ಇದಾವ್ರಿ, ಬೆರಳೆಣಿಕೆ ಎಷ್ಟು? ಇವತ್ತಿಗೂ ಹೇಳ್ತೀನಿ, ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡ್ರಿ, ಆತ್ಮಸಾಕ್ಷಿಯಾಗಿ ಹೇಳ್ಬಿಡ್ರಿ, ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಎದೆ ಮುಟ್ಟಿ ನೋಡ್ಕೊಂಡು ಹೇಳ್ಬಿಡ್ರಿ, ನಾವು ಸಂಬಳ ಭತ್ಯೆ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಆಸೆ ಪಟ್ಟಿಲ್ಲ, ಯಾವ್ದನ್ನು ಒಂದು ರೂಪಾಯಿ ನಾವು ಪಡೆದಿಲ್ಲ ಅಂತೇಳಿ ಎದೆ ಮುಟ್ಕೊಂಡು ಹೇಳ್ಬಿಡಿ ನೋಡೋಣ. ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸ್ಕೊಂಡು ಜನರಿಗೆ ಧ್ವನಿಯಾಗಿದ್ದೇವೆ ಅಂತೇಳಿ ಹೇಳ್ಬಿಡಿ ನೋಡೋಣ. ಇದಾರೆ ಸ್ಯಾಟಲೈಟ್ ಚಾನೆಲ್ಗಳಲ್ಲೂ ಅಲ್ಲೊಬ್ರು ಇಲ್ಲೊಬ್ರು ಇದಾರೆ, ವರ್ಷ ಅವರ ಅಫಿಡವಿಟ್ಗಳನ್ನು ಸಲ್ಲಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಒಬ್ಬ ಪತ್ರಕರ್ತ ಆಗಿದ್ದವರು ಸ್ಯಾಟಲೈಟ್ ಚಾನೆಲ್ ಬಂದ ತಕ್ಷಣ ಕೋಟಿ ರೂಪಾಯಿ ಹೇಳ್ತಾರ ಮಾಡ್ತಾರ್ರಿ, ಯಾವ ತರ ಮಾಡಕ್ ಹೋಗ್ತಾ ಇದ್ದಾರೆ? ಐಷಾರಾಮಿ ಜೀವನ ಯಾವ ರೀತಿ ಆಗ್ತಾ ಇದೆ? ನಾವು ಕಂಡ ಹಾಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಚುನಾವಣೆಗಳು ಬಂದರೆ ರಾಜಕಾರಣಿಗಳ ಮನೆಯ ಮುಂದೆ ಕಮರ್ಷಿಯಲ್ಗಳಿಗೆ, ರೆವಿನ್ಯೂಗಳಿಗೆ, ಅಡ್ವರ್ಟೈಸ್ಮೆಂಟ್ಗಳಿಗೆ, ಸೆಲ್ಫ್ ಪ್ರಮೋಷನ್ಗೆ ಕೈಯೊಡ್ಡಿ ನಿಲ್ತಾರಲ್ಲ ಯಾವ ರಾಜಕಾರಣಿ ಬೆಲೆ ಕೊಡ್ತಾನ್ರಿ? ಯಾವ ಸರ್ಕಾರಿ ಭ್ರಷ್ಟ ನೌಕರ ಬೆಲೆ ಕೊಡ್ತಾನೆ? ನೀವು ಬದಲಾವಣೆ ಆಗ್ಬೇಕಲ್ಲ. ಒಂದು ಸ್ಯಾಟಲೈಟ್ ಚಾನೆಲ್ ಕೆಲಸ ಮಾಡ್ತಿರುವಂತ ಒಂದು ಹೆಣ್ಣುಮಗಳು ಈ ರೀತಿ ಹಗರಣದಲ್ಲಿ ಸಿಗಾಕೊಂಡಿದ್ದಾಳೆ. ಬಿ ಟಿವಿಯ ಮೇಲೆ ಮಾನನಷ್ಟ ಮೊಕದ್ದಮೆ ದೂರು ದಾಖಲಾಗಿದೆ.
ಪವರ್ ಟಿವಿ ಬಂದ್ ಆಗಿದೆ, ಇನ್ನು ಉಳಿದಿರೋದು ಎಷ್ಟು ಚಾನಲ್ ರೀ? ಎಷ್ಟು ಚಾನಲ್ ಉಳಿದಿದೆ? ವಿಚಾರ ಮಾಡಬೇಕಲ್ಲ. ಬೇರೆ ಬೇರೆ ಸುದ್ದಿಗಳಿಗೆ ಇನ್ನೊಬ್ಬರಿಗೆ ದಾರಿ ದೀಪ ಆಗುವಂತವರು ನೀವು, ಇನ್ನೊಬ್ಬರಿಗೆ ಮಾರ್ಗದರ್ಶನ ತೋರಿಸಬೇಕಾದಂತವ್ರು ನೀವು, ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಾ ಇರುವಂತವ್ರು ನೀವು. ನೀವು ಆಗ್ತಾ ಇರುವುದೇನ್ರಿ? ನೊಂದವರ ಪರವಾಗಿ ದನಿ ಎತ್ತಲ್ಲ. ಟಿ ಆರ್ ಪಿ ಬೇಕು, ಕಮರ್ಷಿಯಲ್ ಬೇಕು, ಟಿ ಆರ್ ಪಿ ಬೇಕು, ಕಮರ್ಷಿಯಲ್ ಬೇಕು. ಹಿಂದೆ ಅಜಿತ್ ಅನ್ಬಕ್ನವ್ರು ಹೇಳಿದ್ರು, ಒಂದು ಆರ್ಟಿಕಲೇ ಬರೆದಿದ್ರು ಅವರು. ಅವಾಗವಾಗ ಅವ್ರು ಹೇಳ್ತಾ ಇರ್ತಾರೆ, ಗುರುವಾರ ಬರುವಂತಹ ಟಿ ಆರ್ ಪಿ, ವಾಟ್ಸಪ್ ಅಲ್ಲಿ ಬರುವಂತಹ ಟಿ ಆರ್ ಪಿಗೆ ನಾವು ನೋಡ್ತಾ ಇರ್ತೀವಿ, ಟಿ ಆರ್ ಪಿ ಮೇಲೆ ನಿಂತಿದೆ. ಆ ರೀತಿ ಯಾಕ್ರಿ ಜೀವನ ಮಾಡಬೇಕು? ಆ ರೀತಿ ಯಾಕ್ರಿ ಪತ್ರಿಕೋದ್ಯಮ ನಡೆಸಬೇಕು? ಬಿಟ್ಟು ಬಿಡ್ರಿ. 2006 ಹಿಂದೆನೂ ಪತ್ರಿಕೋದ್ಯಮ ಇತ್ತು, ಇವಾಗಲೂ ಇದೆ. ಸ್ಯಾಟಲೈಟ್ ಚಾನೆಲ್ಗಳು ಬಂದ ಮೇಲೆ ಇಡೀ ಪತ್ರಿಕೋದ್ಯಮ ಇವತ್ತು ಹಾಳಾಗೋಗಿದೆ, ಹಾಳಾಗೋಗಿದೆ. ಒಬ್ಬ ಜವಾಬ್ದಾರಿಯುತವಾದಂತಹ ಒಬ್ಬ ಪತ್ರಕರ್ತ, ಒಂದು ಸಂಸ್ಥೆಯ ಮುಖ್ಯಸ್ಥ, ಒಂದು ಕೊಲೆಯ ಕೇಸ್ನಲ್ಲಿ 100 ಜನ ಜೀವನಗಳನ್ನ ಕಳ್ಕೊಂಡಿರುವಂತವರ ಕೇಸನ್ನ ಶೆಡ್ಡಿಗೆ ಹೋಗೋಣ ಬಾ, ಕುಂಟೆ ಬಿಲ್ಲ ಆಡೋಣ ಬಾ, ಹೆಣ್ಣು ನೋಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಒಂದು ಟ್ರೋಲ್ ಮಾಡ್ಕೊಂಡು ಇವತ್ತು ಎಷ್ಟು 7 ವ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾರಲ್ಲ, ಇದೇನ ಪತ್ರಿಕೋದ್ಯಮ? ಇದೇನ ಪತ್ರಿಕೋದ್ಯಮ? ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿ ಉಚ್ಚ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಅಜಿತ್ ಹನುಮಕ್ನವ್ರು ಹೇಳಿದ್ರಲ್ಲ, ಇದೇನ ಪತ್ರಿಕೋದ್ಯಮ? ಲೋಕಸಭೆಯಲ್ಲಿ ಅಲ್ಲಿ ಶಿವನ ಫೋಟೋ ಬಗ್ಗೆ ಮಾತನಾಡುವಂತವರು, ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಾ ಇರುವಂತ ರಂಗಣ್ಣನವರು, ಇದೇನ ಪತ್ರಿಕೋದ್ಯಮ? ಜೈಲಿನಲ್ಲಿ ಸೂರಜ್ ರೇವಣ್ಣ ಗೋಡೆನ ತೂತ್ ಮಾಡದಂತೆ, ತಲೆದಿಂಬನ ತೂತ್ ಮಾಡದಂತೆ ಈ ರೀತಿಯಾದಂತಹ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಡುವಂತ TV9, ಇದೇನ ಪತ್ರಿಕೋದ್ಯಮ? ನಾಚಿಕೆ ಆಗಲ್ವೇನ್ರಿ ನಮ್ಗೆ? ನಾವು ಎಲ್ಲಿದ್ದೀವ್ರಿ? ನಾವು ಅಸಹ್ಯ ಆಗಲ್ವ ನಮ್ಗೆ? ಯಾ ಅಂಕುಶ ಇಲ್ಲದಂತೆ ನಾ ಮಾಡಿದ್ದೆ ಸರಿ, ನಮ್ಮನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತ ಹೋಗ್ತಾ ಇದ್ದೀರಲ್ಲ. ಒಬ್ಬ ಪ್ರಜೆಯಾಗಿ ಒಬ್ಬ ಪತ್ರಕರ್ತನಾಗಿ ನೀವು ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ, ಸರಿ ದಾರಿಗೆ ಬನ್ನಿ ಅಂತ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಪದೇ ಪದೇ ಹೇಳ್ತಾ ಇದ್ದೀವಿ. ತಿದ್ದುಕೊಳ್ಳಿ. ಯಾವುದು ಸಹ ತಾತ್ಕಾಲಿಕವಾಗಿ ನಿಮಗೆ ಖುಷಿ ಕೊಡ್ಬೋದು, ಆದರೆ ಇಂತಹ ಘಟನೆಗಳು ನಡೆದಾಗ ಬಹಳ ಬೇಸರ ಆಗುತ್ತೆ ಸ್ನೇಹಿತರೆ, ಬಹಳ ನೋವಿನ ಸಂಗತಿ. ಒಬ್ಬ ಲೇಡಿ ಆಂಕರ್ 10 ಲಕ್ಷ ರೂಪಾಯಿ ಬ್ಲಾಕ್ ಮೇಲ್ ಮಾಡ್ತಾಳೆ ಅಂತಂದ್ರೆ ಇನ್ ಎಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಬ್ಲಾಕ್ ಮೇಲ್ಗೆ ಒಳಗಾಗಿರ್ಬೇಕು? ಸರಿದಾರಿಗೆ ಬನ್ನಿ. ಜನ ಎಲ್ಲಾ ಗಮನಿಸ್ತಾ ಇದ್ದಾರೆ, ನಂಬಿಕೆ ಕಳ್ಕೊಳ್ತಾ ಇದ್ದೀರಿ. ಇವತ್ತು ಟಿ ಆರ್ ಪಿ 10-15 ಬಂದು ಕೂತಿದ್ದೀರಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.